ಒಂದು ಗುರುವಾರ 15ನೇ ತಾರೀಕಿಂದ ನನ್ನ ಮೊಬೈಲಿಗೆ ಅನಾಮಿಕ ಕರೆಗಳು ಬರ್ತಾ ಉಂಟು, ಹೊರದೇಶದಿಂದ ಹೆಚ್ಚಾಗಿ. ಆ ದಿನ ಒಂದು 9:30 ನನಗೊಂದು ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬಂತು, ಈ ಎಲ್ಲ ಆಡಿಯೋಕ್ಕೆ ನಾನೇ ಕಾರಣ ಅನ್ನುವ ರೀತಿಯಲ್ಲಿ ಫೇಸ್ಬುಕ್ ಅಕೌಂಟಿಂದ ನನ್ನ ಫ್ಯಾಮಿಲಿ ಫೋಟೋಸ್ ತೆಗೆದು ಅದನ್ನು ಶಿ ಇಸ್ ದ ಒನ್ ಆಫ್ ದ ಟೀಚರ್ ಆಫ್ ಕಾನ್ವೆಂಟ್ ಸ್ಕೂಲ್ ಅಂತ ಹಾಗೆ ಇಡೀ ವೈರಲ್ ಮಾಡಿದ್ದಾರೆ. ಆ ನಂತರದಿಂದ ನನಗೆ ಒಂದು ಸಾಧಾರಣ 12:30 ನಿರಂತರವಾಗಿ ಒಂದು 2.75 ಗಂಟೆ ತನಕ ನಿರಂತರವಾಗಿ ಹೊರದೇಶದಿಂದ ಕರೆಗಳು ಬರ್ತಾ ಇದೆ. ನಾನು ಅದನ್ನು ಒಂದನ್ನು ಸಹ ರಿಸೀವ್ ಮಾಡಿಲ್ಲ, ಬಟ್ ಒಂದು 12 ಗಂಟೆ ನನ್ನ ಹಸ್ಬೆಂಡ್ ರಿಸೀವ್ ಮಾಡಿದ್ರಂತೆ. ಹಾಗೆ ಜೋರಾಗಿ ಕವಿತಾ ಇಲ್ಲಿದ್ದಾರೆ ಅಂತ ಕೇಳುವಾಗ ಅವ್ರು ಮಲಗಿದ್ದಾರೆ ಅಂತ ಹೇಳಿದರು. ಸೊ ಕಾಲ್ ಕಟ್ ಆಯಿತು. ಆನಂತರ ಯಾವುದೇ ಕಾಲನ್ನು ನಾನು ರಿಸೀವ್ ಮಾಡಿಲ್ಲ ಸರ್, ಬಿಕಾಸ್ ನನಗೆ ಅದು ಅನಗತ್ಯ. ನನ್ನಲ್ಲಿ ಅವರಿಗೆ ಪ್ರಶ್ನೆ ಮಾಡುವಂಥದ್ದೇನಿಲ್ಲ, ಅದು ಅನಗತ್ಯ. ನಾನು ಯಾರಿಗೆ ಉತ್ತರ ಕೊಡಬೇಕು ಅವರಿಗೆ ಕೊಡ್ತೇನೆ. ಸೊ ಅದರ ಬಗ್ಗೆ ಹಾಗಿದ್ದಾಗ ಒಂದು 2 ದಿನ ಬಿಟ್ಟು ಮೊನ್ನೆ ಸ್ಯಾಟರ್ಡೇ ದಿನ ಇನ್ನೊಬ್ಬರು ಕತರಿಂದ ಒಂದು ಮೆಸೇಜ್, ವಲ್ಗರ್ ಹೇಳಿದರೆ ಭಾರಿ ಕೆಟ್ಟದಾಗಿ ಮಾತಾಡಿ ನನಗೊಂದು ಮೆಸೇಜ್ ಮಾಡಿದರು. ಅದರ ಬಗ್ಗೆ ನಾನು ಇವತ್ತು ಬಂದು ಕಂಕನಾಡಿ ನಗರ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಅದೆಲ್ಲ ಫೋನ್ ನಂಬರ್ಸ್ ಎಲ್ಲ ನನಗೆ ಯಾರೆಲ್ಲ ಫೋನ್ ಮಾಡಿದ್ದಾರೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಎಲ್ಲ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದರ ಬಗ್ಗೆ ತನಿಖೆ ಕೈಗೊಳ್ತೇನೆ ಅಂತ ಕೂಡ ಇಲ್ಲಿ ಪೊಲೀಸ್ನವರು ಹೇಳಿದ್ದಾರೆ. ಮುಂದೆ ಏನಾಗ್ತದಂತೇಳಿ ನಾನು ಕಾಣ್ತಾ ಇತ್ತು. ಈ ಬೆಳವಣಿಗೆ ಈಗ ಹೇಗಾಯಿತು ಅಂದರೆ, ನಾನು ಮೊನ್ನೆ ಸ್ಯಾಟರ್ಡೇ 10ನೇ ತಾರೀಕಿಗೆ ಶಾಲೆಗೊಂದು ಆ್ಯಸ್ ಎ ಪೇರೆಂಟಾಗಿ ಸಿಸ್ಟರಲ್ಲಿ ಕೇಳಲಿಕ್ಕೆ ಹೋದದ್ದು. ನಾವು ಬರೀ ನಮಗೆ ಶಾಲೆಯ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ, ಇದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್, ಬಟ್ ಸಿಸ್ಟರ್ ಬಗ್ಗೆ ನಮಗೆ ಒಂದು ಕನ್ಫರ್ಮ್ ಬೇಕಿತ್ತು. ಹೌದಾ ನೀವು ಪಾಠ ಮಾಡಿದ್ದೀರಾ ಇಲ್ವಾ ಅಂತೇಳಿ ಜಸ್ಟ್ ಅವರು ಅಷ್ಟು ಹೇಳಿದರೆ ಸಾಕಿತ್ತು. ಹೌದಾದರೆ ಹೌದು, ಇಲ್ಲಾದರೆ ಇಲ್ಲ, ನಾವು ವಾಪಸ್ ಬರ್ತಿದ್ದೆವು. ಬಟ್ ಅವರು ಏನೂ ಆನ್ಸರ್ ಮಾಡದೆ ಒಳಗೆ ಕೂತು ಇಷ್ಟೆಲ್ಲ ಇಶ್ಯೂಗೆ ಕಾರಣ ಆದದ್ದು ಸಿಸ್ಟರ್ ಪ್ರಭಾ. ಬಟ್ ಈಗೆಲ್ಲ ನನ್ನನ್ನು ಟಾರ್ಗೆಟ್ ಮಾಡಿ ಇಡೀ ವೈರಲ್ ಮಾಡಿ ನನ್ನಿಂದಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ನಿಂದಾಗಿ ಖಂಡಿತವಾಗ್ಲೂ ಆಡಿಯೋ ವೈರಲ್ ಆಗಿ ನಾನು ಮಾಡಿದ್ದು ಅಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಈಗಾಗಲೇ ನಾನು ಪೊಲೀಸಿಗೆ ಹೇಳಿ ಆಯಿತು, ಅದನ್ನು ಕ್ರಮ ಕೈಗೊಳ್ತೇನೆ ಅಂತ ಹೇಳಿದರು. ಮುಂದಕ್ಕೆ ನಾನು ಏನಂತ ಹೇಳ್ತೇನೆ. ನನ್ನಲ್ಲಿ ಟಾರ್ಚರ್ ಅಲ್ಲಿ ಏನಿಲ್ಲ, ಅದೇ ಗುಡ್ಡು. ಬಟ್ ನನಗೆ ಹೇಳದೆ ನನ್ನಿಂದ ಶನಿವಾರ ಒಂದು ಮಾತು ಹೇಳದೆ ನೀನು ಕೆಲಸಕ್ಕೆ ಬರೋದು ಬೇಡ, ಅಗತ್ಯ ಇಲ್ಲ ಅಂತ ಹೇಳಿದರು ಅಷ್ಟೇ. ನನ್ನ ಸ್ಯಾಲ್ರಿ ಕೊಟ್ಟು ಬಿಟ್ಟರು, ಅದು ಅರ್ಧ ಸ್ಯಾಲ್ರಿ ಕೊಟ್ಟರು ಅವರು, ಪೂರ್ತಿ ಕೊಡಲಿಲ್ಲ. ನಾನು ಕೇಳಿದೆ ನಾನಾಗಿ ಬಿಡ್ತಾ ಇಲ್ಲಪ್ಪ, ಅದು ನೀವಾಗಿ ತೆಗಿತಾ ಇದ್ದೀರಾ ಅಂತ ಹೇಳಿದೆ. ಆನಂತರ ನನ್ನ ಫುಲ್ ಸ್ಯಾಲ್ರಿ ಕೊಟ್ಟರು, ಕೇಳಲಿಲ್ಲ. ನಾನು ಯಾಕೆ ಅಂತ ಕೇಳುವಾಗ ನಿಮ್ಮದು ಅಗತ್ಯ ಇಲ್ಲ ಟೀಚರ್ ಅಷ್ಟು ಹೇಳಿದ್ರು. ಅವರು ಅಗತ್ಯ ಇಲ್ಲ ಅಂತ ಹೇಳಿದ ನಂತರ ನಾನು ಅಲ್ಲಿ ಉತ್ತರ ಕೊಡೋದು ಸಮಂಜಸ ಅಲ್ಲ ಸರ್. ಸೊ ಅದಾಗಿ ನಾನೇ ಏನು ಕೂಡ ಆನ್ಸರ್ ಮಾಡಲಿಲ್ಲ, ನಾನು ಅಷ್ಟಕ್ಕೆ ಸ್ಕೂಲಿಂದ ವಾಪಸ್. ಯಾಕಂದ್ರೆ ಇಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಅಲ್ಲಿ ಯಾರಿಗೆ ಒಂದು ಬೆಳವಣಿಗೆ ನಡೆದದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್.